ಕೋಟಿ ಬಂದರೆ ಎಷ್ಟು ಅನುಕೂಲ ಆಗ್ತದೆ ರಾಜ್ಯ ಸರ್ಕಾರಕ್ಕೆ. ಅದರಲ್ಲೂ ಆ ದುಡ್ಡನ್ನೆಲ್ಲ ಅಪ್ಪರ್ ಭದ್ರಾಗಿ ಖರ್ಚು ಮಾಡೋದು, ಅಪ್ಪರ್ ಭದ್ರಾಗಿ ಈಗ ನಾವು ಖರ್ಚು ಮಾಡದೇ ಇರ್ತಕ್ಕಂಥ ಹಣನ ಆರ್ ಅಂಡ್ ಆರ್ ವರ್ಕ್ಸ್ಗೆ ಖರ್ಚು ಮಾಡ್ಬೋದು. ಆದರೂ ನಾನು ಹೇಳ್ತೀನಿ, ನಾವು ಪೆಂಡಿಂಗ್ ನೋಟಿಫಿಕೇಶನ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ, ಗೆಜೆಟ್ ನೋಟಿಫಿಕೇಶನ್ ಆಗೋರಿಗೆ, ಬಟ್ ವಿಲ್ ನಾಟ್ ಕೀಪ್ ಕ್ವೈಟ್. ಆರ್ ಅಂಡ್ ಆರ್ ವರ್ಕ್ಸ್ನ ಕಂಪ್ಲೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ತುಂಗಭದ್ರೆ ಎರಡೂ ಕೂಡ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಮನೆ ಅಧ್ಯಕ್ಷರೇ, ಅದರಿಂದ ನಾನು ಬಹಳಷ್ಟು ಇದ್ದಾವೆ. ಈಗ 2013-2008 ನಾವು ಎಷ್ಟು ದುಡ್ಡು ಖರ್ಚು ಮಾಡೋದು, ರಸ್ತೆಗಳಿಗೆ ಎಷ್ಟು ಖರ್ಚು ಮಾಡೋದು, ಹಾಸ್ಟೆಲ್ಗಳಿಗೆ ಎಷ್ಟು ಖರ್ಚು ಮಾಡೋದು, ನೀರಾವರಿಗೆ ಎಷ್ಟು ಖರ್ಚು ಮಾಡೋದು, ಆಮೇಲೆ ಬ್ರಿಡ್ಜಸ್ಗಳು ಎಷ್ಟು ಮಾಡೋದು, ಕಟ್ಟಡಗಳು ಎಷ್ಟು ಕಟ್ಟೋದು, ಇವೆಲ್ಲ ನಾನು ಹೇಳಕ್ಕೆ ಹೋಗಲ್ಲ. ಅವರು ಎಷ್ಟು ಮಾಡಿದ್ರು, ನಾವು ಎಷ್ಟು ಮಾಡೋದು, ಅವೆಲ್ಲ ಹೇಳಿದ್ರೆ ಮತ್ತೆ ರಾಜಕೀಯ ಮಾಡಿದ್ರು ಅಂತೇಳಿ ಎಲ್ಲ ಜಗಳಕ್ಕೆ ಬಂದ್ಬಿಡ್ತಾರೆ ನನ್ನ ಮೇಲೆ. ಆಗುತ್ತೆ ಕೊನೆಗೆ ಮುಖ್ಯಮಂತ್ರಿಯವರ ವಿಶೇಷ ಅನುದಾನ ಅಂತ ನೀಡಿದಂಥದ್ರಲ್ಲಿ 1/3 ಗ್ರಾಂಟು ರಿಲೀಸ್ ಆಗಲಿಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾನು ಎಲ್ಲನೂ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ಹೋಗಲ್ಲ. ಇಷ್ಟು ಮಾತ್ರ ಹೇಳ್ತೇನೆ, ನಾವು ಯಾವ ತಾಲೂಕುಗಳು ಅತಿ ಹಿಂದುಳಿದ ತಾಲೂಕುಗಳಿದ್ದಾವೆ, ಅತ್ಯಂತ ಹಿಂದುಳಿದ ತಾಲೂಕುಗಳಿದ್ದಾವೆ, ಅತಿ ಹಿಂದುಳಿದ ತಾಲೂಕುಗಳಿದ್ದಾವೆ, ಹಿಂದುಳಿದ ತಾಲೂಕುಗಳಿದ್ದಾವೆ, ಅವೆಲ್ಲ ತಾಲೂಕುಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಾವು ಬದ್ಧರಿದ್ದೇವೆ ಬದ್ಧರಿದ್ದೇವೆ. ಅದಕ್ಕೋಸ್ಕರನೇ ಒಂದು ಕಮಿಟಿ, ಹೈ ಪವರ್ ಕಮಿಟಿನೂ ಕೂಡ ಮಾಡ್ತಾ ಇದ್ದೀವಿ. ಗೆಜೆಟ್ ನೋಟಿಫಿಕೇಷನ್ ಆದರೆ ಕೆಲಸ ಶುರು ಮಾಡ್ತೀವಿ, ಆರ್ ಅಂಡ್ ಆರ್ ಕೆಲಸ ಮಾಡ್ತೀವಿ, ಮಾದಾಯಿ ಯೋಜನೆಯನ್ನು ಮಾಡ್ತೀವಿ. ಆಮೇಲೆ ಮೇಕೆದಾಟು ಯೋಜನೆ ಇದೆಯಲ್ಲ, ಇದು ಈಗಾಗಲೇ 2018 ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದ್ಬಿಟ್ಟಿದೆ. 2018 ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದಿದೆ. 177.25 TMC ನೀರನ್ನು ಅವ್ರಿಗೆ ಕೊಡಬೇಕು. ಅವ್ರಿಗೆ ಬಂದ್ಬಿಟ್ಟಿದೆ. ಅವರು ನಾರ್ಮಲ್ ಇಯರ್ಸ್ನಲ್ಲಿ ಅವರು ದೇ ಆರ್ ಎಂಟೈಟಲ್ಡ್ ಓನ್ಲಿ ಫಾರ್ 177.25 TMC ಆಫ್ ವಾಟರ್. ತಮಿಳ್ನಾಡು ಅವ್ರು ಯಾರೋ ಒಬ್ರು ನಮಗೆ ಇಲ್ಲಿ ಸಲಹೆ ಮಾಡ್ತಿರು, ಕರೆದು ಮಾತಾಡಿ ಅವ್ರ ಜೊತೆನಲ್ಲಿ. ಕೋರ್ಟ್ನವರು ಫೈನಲ್ ಸರ್, ಇನ್ಫ್ಯಾಕ್ಟು ಅದು ಮೊದಲು ಸನ್ಮಾನ್ಯ ಅಧ್ಯಕ್ಷರೇ, ಅದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗೆ ನಾವೆಲ್ಲ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ಭಾಳಷ್ಟು ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ನವ್ರು ಹೋರಾಟ ಮಾಡಿ ನಮ್ಮ ಕಾನೂನು ತಂಡದ ಮುಖ್ಯಸ್ಥರು ನಮ್ಮ ಅಧಿಕಾರಿಗಳು ತಿಂಗಳುಗಟ್ಟಲೆ ಅಲ್ಲಿ ಇದ್ಕೊಂಡು ಮೊದಲು ನಾವು ಬಿಳ್ಗುಂಜಲು ಸ್ಟೇಷನ್ನಲ್ಲಿ 192 TMC ನೀರು ಬಿಡಬೇಕಾಗಿತ್ತು. ನಮ್ಮ ಒಂದು ಹೋರಾಟದ ಫಲವಾಗಿ ನಾವು ಭಾಳ ಗಂಭೀರವಾಗಿ ಅದನ್ನು ಫೈಟ್. ನಂದಿನಿ, ಭಾರತ್ ನ್ಯೂಸ್ TV, ಮೈಸೂರು.